ಆನಿಕಲ್ ಪಟ್ಟಣದ ಸ್ವರ್ಣಭವನದಲ್ಲಿ ತೋಟಗಾರಿಕೆ ರೈತ ಉತ್ಪಾದಕರ ವಾರ್ಷಿಕ ಸರ್ವ ಸದಸ್ಯರ ಮಹಾಸಭೆ ರೈತ ಉತ್ಪಾದಕರ ಕಂಪನಿಯ ಅಧ್ಯಕ್ಷರಾದ ಎಂ ಕೆಂಪರಾಜು ಅಧ್ಯಕ್ಷತೆಯಲ್ಲಿ ಯಶಸ್ವಿಯಾಗಿ ನಡೆದ ಸಭೆ ಉದ್ಘಾಟನೆಯನ್ನು ತೋಟಗಾರಿಕೆ ಉಪನಿರ್ದೇಶಕರು ಕೆಆರ್ ದೇವರಾಜು ರವರಿಗೆ ವಹಿಸಲಾಗಿತ್ತು ಹಾಗೂ ಅವರ ಪರವಾಗಿ ಎಂ ಶ್ರೀನಿವಾಸ್ ಪ್ರಭಾರೆ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ಆನಿಕಲ್ ತಾಲೂಕು ಬೆಂಗಳೂರು ನಗರ ಜಿಲ್ಲೆ ಇವರ ನೇತೃತ್ವದಲ್ಲಿ ನಡೆದ ಸಭೆಗೆ ಮುಖ್ಯ ಅತಿಥಿಗಳನ್ನು ಆಹ್ವಾನಿಸಲಾಗಿತ್ತು. ಡಾಕ್ಟರ್ ಎಂ ವಿಶ್ವನಾಥ್, ಬಿಎನ್ ಪ್ರಸಾದ್, ಕವಿತಾ ಸಂಪತ್ ಕುಮಾರ್, ಕೆಸಿ ದೇವರಾಜ್ ಗೌಡ, ಗೋಪಾಲ್ ಕೃಷ್ಣ ಹೆಗ್ಡೆ, ಎಂ ಶ್ರೀನಿವಾಸ್, ಡಾಕ್ಟರ್ ಬಿ ನಾರಾಯಣ ಸ್ವಾಮಿ, ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಹರೀಶ್, ಕೆ ಧನಂಜಯ್, ಪವನ್ ಕುಮಾರ್, ಬಿಬಿ ಪಾಟೀಲ್, ತೋಟಗಾರಿಕಾ ಇಲಾಖೆ, ಕೃಷಿ ಇಲಾಖೆ, ಹಾಪ್ಕಾಮ್ಸ್ ಹಾಗೂ ಇನ್ನಿತರರಿಗೆ ಆಹ್ವಾನವಿತ್ತು ಹಾಗೂ ಆನಿಕಲ್ ತೋಟಗಾರಿಕೆ ರೈತ ಉತ್ಪಾದಕರ ಕಂಪನಿ ನಿಯಮಿತ ಆಡಳಿತ ಮಂಡಳಿ ನಿರ್ದೇಶಕರುಗಳಾದ ಕೆಂಪರಾಜು ಅಧ್ಯಕ್ಷರು, ಕೆ ತಿಮ್ಮರಾಜು ಉಪಾಧ್ಯಕ್ಷರು, ನಿರ್ದೇಶಕರುಗಳಾದ ಸಂಪಂಗಿ ರಾಮಯ್ಯ, ಮುರಳೀಧರ್ ಎಸ್ ನಾರಾಯಣ, ಇ ಮಂಜುನಾಥ್, ರಾಮಕೃಷ್ಣಪ್ಪ, ಮಲ್ಲೇಶ್ ರೆಡ್ಡಿ, ಎಂ ವೆಂಕಟೇಶ್, ವಿ ವೆಂಕಟೇಶ್, ಪಿ ನಾರಾಯಣ ಸ್ವಾಮಿ, ಕಾಂತಮ್ಮ, ಶ್ರೀಧರ್ ಮೂರ್ತಿ, ಎನ್ ಸತೀಶ್, ಡಾಕ್ಟರ್ ಬಿ ನಾರಾಯಣ ಸ್ವಾಮಿ ಹಾಗೂ ಎಲ್ಲಾ ರೈತ ಬಾಂಧವರು ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟರು. ಹೇ ಇಲ್ಲಿ ಇದ್ದಾರೆ